ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರು, ಇಲ್ಲಿ ಸೇರಿರುವಂತಹ ಎಲ್ಲ ಸಾಹಿತ್ಯಾಸಕ್ತರೇ, ರಾಮನ ಪಾತ್ರದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಆದರೆ ಸೀತೆಯ ಪಾತ್ರವನ್ನು ಮಾತಾಡುವಾಗ ರಾಮನನ್ನು ಬಿಟ್ಟು ಮಾತಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ರಾಮನ ಬಗ್ಗೆ ಕೆಲವು ಅಂಶಗಳು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಓದದವರಿಗೆ ಕೂಡ, ಓದಿದವರಿಗೆ ಹೇಗೂ ಗೊತ್ತಿರ್ಬೋದು, ಓದದವರಿಗೂ ರಾಮನ ಸ್ವಲ್ಪ ಮಟ್ಟಿನ ತಕ್ಕ ಮಟ್ಟಿನ ಪರಿಚಯ ಆಗಿರ್ಬೋದು. ಉತ್ತರಾಖಂಡದ ರಾಮನ ಪರಿಚಯ ಇರಲಿ. ಮೊದಲನೇದಾಗಿ ಇದು ಭಾರತದ ಒಂದು ಪುರಾಣದ ಕತೆ. ಅದು ವಾಲ್ಮೀಕಿ ರಚಿಸಿದ್ದ, ಪ್ರಕ್ಷಿಪ್ತವೋ ಅನಂತರ ಸೇರಿದ್ದ, ಒಟ್ಟಿನಲ್ಲಿ ಒಂದು ಪುರಾಣದ ಕಥೆಯನ್ನು ಇಟ್ಟುಕೊಂಡು ಭೈರಪ್ಪನವರು ತಮ್ಮ ಕಾದಂಬರಿಯನ್ನು ರಚಿಸಿದ್ದಾರೆ. ಆಮೇಲೆ ಕೆಲವು ಭೈರಪ್ಪನವರ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರವೂ ಆಗಿದೆ. ಇದು ರಾಮನನ್ನು ಅಷ್ಟು ಮರ್ಯಾದಾ ಪುರುಷೋತ್ತಮನಾಗಿ ಚಿತ್ರಿಸಲಿಲ್ಲ, ಸ್ವಲ್ಪ ಭಂಜಿಸಿದ್ದಾರೆ. ನಿಜವಾಗಿ ಈ ಪುರಾಣದ ಭಂಜನೆ ಅಥವಾ ಪುರಾಣಗಳನ್ನು ನಮಗೆ ತೋಚಿದ ಒಂದು ಕಲ್ಪನೆಯ ಮೂಲಕ ವ್ಯಾಖ್ಯಾನಿಸುವಂಥದ್ದು ಇದೆಯಲ್ಲ, ಅದು ಭಾರತದ ಒಂದು ವಿಶಿಷ್ಟವಾದ ಏನು ಹೇಳ್ಬೋದು ಸಂಸ್ಕೃತಿ ಎಂದು ಅಂದ್ಕೊಳ್ಳಿ. ತುಂಬ ಜನ ಈ ಕಂಪ್ಯಾರಿಟಿವ್ ಸ್ಟಡಿ ಮಾಡುವಾಗ ಭಾರತೀಯ ಸಂಸ್ಕೃತಿ ಅಥವಾ ಭಾರತೀಯ ಧರ್ಮ ಅಥವಾ ಹಿಂದೂ ಧರ್ಮ ಮತ್ತು ಪಶ್ಚಿಮದ ಇತರ ಧರ್ಮಗಳ ಜೊತೆಗೆ ಹೋಲಿಕೆ ಮಾಡುವಾಗೆಲ್ಲ ಭಾರತೀಯ ಧರ್ಮದ ಅಥವಾ ಭಾರತೀಯ ಸಂಸ್ಕೃತಿಯ ಕೆಲವು ವಿಶೇಷಣಗಳನ್ನು ಹೇಳುವುದು. ಆದರೆ ನನಗನಿಸಿದ ಮಟ್ಟಿಗೆ ಅದರಲ್ಲೆಲ್ಲ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂತಂದರೆ ಪುರಾಣಗಳನ್ನು ವಿಮರ್ಶಿಸುವುದು ಮತ್ತು ಹೊಸ ಪುರಾಣಗಳನ್ನು ಸೃಷ್ಟಿಸುವುದು. ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಇರುವುದರಿಂದ ದಿನಕ್ಕೊಂದು ಹೊಸ ಪುರಾಣ ಸೃಷ್ಟಿಯಾಗ್ತದೆ. ಹೊಸ ಒಂದು ಕ್ಷೇತ್ರದ ಮಹಾತ್ಮೆ, ಹೊಸ ಕ್ಷೇತ್ರದ ಮಹಾತ್ಮೆಗಳು ಇಲ್ಲಿ ಸೃಷ್ಟಿಯಾಗ್ತವೆ. ಅದನ್ನು ಜನ ಸ್ವೀಕಾರ ಕೂಡ ಮಾಡ್ತಾರೆ, ಆ ಪುರಾಣವನ್ನು ಸ್ವೀಕಾರ ಮಾಡ್ತಾರೆ, ಹೊಸ ಹೊಸ ಕಥೆಗಳನ್ನು ಸ್ವೀಕಾರ ಮಾಡ್ತಾರೆ. ಹಾಗೆಯೇ ನಮ್ಮ ತಾಳಮದ್ದಳೆ ಅಂತ ಪ್ರಕಾರದಲ್ಲಿ ರಾಮನ ವಿಮರ್ಶೆಯು ನಡೆಯುತ್ತದೆ, ಸೀತೆಯ ವಿಮರ್ಶೆಯು ನಡೆಯುತ್ತದೆ. ಮಹಾಭಾರತದ ಬಗ್ಗೆ ಕೂಡ ಅದೇ ರೀತಿ ಎಲ್ಲ ಪಾತ್ರಗಳ ಒಳ ಹೊರಗನ್ನು ಅಲ್ಲಿ ಆಯಾ ಪಾತ್ರಗಳು ಮತ್ತು ಬೇರೆ ಪಾತ್ರಗಳು ಬಿಚ್ಚಿಡುತ್ತಾ ಹೋಗ್ತವೆ. ಇದು ಯಾವುದೂ ಕೂಡ ಮೂಲಕ್ಕೆ ಅತ್ಯಂತ ವಾಲ್ಮೀಕಿಗೆ ನಿಷ್ಠವಾಗಿರಬೇಕು ಅಂತಿಲ್ಲ, ವ್ಯಾಸನಿಗೆ ನಿಷ್ಠವಾಗಿರಬೇಕು ಅಂತಿಲ್ಲ. ಅಲ್ಲಿಯೇ ಎಳೆಗಳನ್ನು ಇಟ್ಟುಕೊಂಡು ವಿಸ್ತರಿಸುವಂತಹ ಒಂದು ಕ್ರಮವನ್ನು ನಾವು ಕಾಣ್ತೇವೆ. ಹೀಗಾಗಿ ಅದರ ಒಂದು ಭಾಗವಾಗಿ ನಾವು ಈ ಕಾದಂಬರಿಯನ್ನು ಕೂಡ ತಗೊಳ್ಬಹುದು. ಮೌಖಿಕವಾದ ಪುರಾಣಗಳ ಸೃಷ್ಟಿ, ಲಿಖಿತವಾದ ಪುರಾಣಗಳ ಸೃಷ್ಟಿಯ ಒಂದು ಭಾಗವಾಗಿ ಈ ಕಾದಂಬರಿಯ ಸೃಷ್ಟಿಯನ್ನು ಕೂಡ ನಾನು ಪರಿಗಣಿಸಲಿಕ್ಕೆ ಬಯಸ್ತೇನೆ. ಅದರ ಒಳಗೆ ಬರುವಂತಹ ಇನ್ನೊಂದು ಭಾರತೀಯ ಸಂಸ್ಕೃತಿಯ ಅತ್ಯಂತ ವಿಶಿಷ್ಟವಾದದ್ದು ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ ಅಂತ ಏನಾದರೂ ನೀವು ಕರೆಯುವುದಾದ್ರೆ ಭಾರತದ ಎಲ್ಲ ಜಾತಿ, ದಲಿತ, ಬುಡಕಟ್ಟು, ಬ್ರಾಹ್ಮಣ ಹೀಗೆ ಪ್ರತಿಯೊಬ್ಬರನ್ನೂ ಸೇರಿಸಿ ನೀವು ಪರಿಗಣಿಸಿ ನೋಡಿದ್ರೆ ಇರುವಂತಹ ಒಂದು ಮುಖ್ಯವಾದ ಅಂಶ ಏನಂದ್ರೆ ಮನುಷ್ಯನನ್ನ ದೇವರನ್ನಾಗಿ ಮಾಡೋದು ಮತ್ತು ದೇವರನ್ನು ಮನುಷ್ಯನನ್ನಾಗಿ ಮಾಡೋದು. ಅದರ ಭಾಗವಾಗಿ ರಾಮನನ್ನು ಕೂಡ ಮನುಷ್ಯನನ್ನಾಗಿ ಪರಿಗಣಿಸುವಂತಹ ಒಂದು ಕ್ರಮವನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣ್ತೇವೆ. ಅದು 300 ರಾಮಾಯಣದಲ್ಲಿ ಇರಬಹುದು, 3000 ಶತಕೋಟಿ ರಾಮಾಯಣಗಳಲ್ಲಿ ಇರಬಹುದು. ಈ ಒಂದು ಹಿನ್ನೆಲೆ ಇಟ್ಟುಕೊಂಡೇ ಬಹುಶಃ ಉತ್ತರಕಾಂಡವನ್ನು ನಾವು ಮನುಷ್ಯರ ಕಥೆಯಾಗಿ ಭೈರಪ್ಪನವರು ಚಿತ್ರಿಸಿದ ರೀತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಅಂತ ನಾನು ಅಂದ್ಕೊಳ್ತೇನೆ. ಪರ್ವದ ಬಗ್ಗೆ ಕೂಡ ಇದೇ ಮಾತನ್ನು ಸಾಮಾನ್ಯವಾಗಿ ನಾವು ಹೇಳ್ತೇವೆ. ವಾಸ್ತವದ ಒಂದು ನೆಲೆಗಟ್ಟನ್ನು ಇಟ್ಟುಕೊಂಡು ಚಿತ್ರಿಸುವುದು ಅಂತ, ವಾಸ್ತವವನ್ನು ಆಧರಿಸದೆ ನಾನು ಬರೆಯುವುದೇ ಇಲ್ಲ ಅಂತ ಸಾಮಾನ್ಯವಾಗಿ ಭೈರಪ್ಪನವರು ಎಲ್ಲ ಕಡೆ ಹೇಳ್ತಾರೆ. ಆದರೆ ಒಂದು ಸೂಚನೆ ಈ ಕಾದಂಬರಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಮಾತಿನಲ್ಲಿ ಬರ್ತದೆ. ಅಲ್ಲಿ ತಾರಕೇಶ್ವರ ಉಪಾಧ್ಯಾಯರಿಗೆ ವಾಲ್ಮೀಕಿ ಮಹರ್ಷಿಗಳು ಒಂದು ಮಾತು ಹೇಳುವ ಸಂದರ್ಭದಲ್ಲಿ ವಾಸ್ತವದ ಒಂದು ಉಲ್ಲೇಖ ಅಥವಾ ಒಂದು ವ್ಯಾಖ್ಯೆ ಬರ್ತದೆ. ಮಾನಿಷಾದ ಪ್ರತಿಷ್ಠಾಂ ತ್ವಂ ತ್ವಮಗಮ ಶಾಶ್ವತಿ ಅಂತ ಏನು ಶ್ಲೋಕ ಇದೆ. ವಾಲ್ಮೀಕಿ ಮಹರ್ಷಿಗಳು ಪ್ರಪಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದು ಪಕ್ಷಿ ಬೇಡನ ಬಾಣಕ್ಕೆ ಸಿಕ್ಕಿದಾಗ ದುಃಖದಿಂದ ಹೇಳಿದಂತಹ ಶೋಕದಿಂದ ಹೇಳಿದಂತಹ ಮಾತು ಏನಿದೆ ಅದಕ್ಕೆ
ಆ ದುಃಖವನ್ನ ವಿಸ್ತರಿಸುವಂತಹ ಒಂದು ಕಥಾವಸ್ತುವನ್ನು ನಾನು ಹುಡುಕ್ತಾ ಇದ್ದೆ ಅಂತ ಅಂದುಕೊಂಡು ಇರ್ತಾರಲ್ಲ ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ಈ ರಾಮಾಯಣದ ಕಥೆಯನ್ನ ವಾಲ್ಮೀಕಿ ಯಾವಾಗ ಬರೆದರು ಅಂತ ಹೇಳೋದಕ್ಕೆ ಇಲ್ಲಿ ಬರುವಂತಹ ವಿವರಣೆ, ಸೀತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಪರಿತ್ಯಕ್ತಳಾಗಿ ರಾಮನಿಂದ ಧ್ಯಜಿಸಲ್ಪಟ್ಟು ಗರ್ಭಿಣಿಯಾದಂತಹ ಸೀತೆ ಮಕ್ಕಳನ್ನು ಹೆತ್ತು ವಾಲ್ಮೀಕಿಯ ಆಶ್ರಮದಲ್ಲಿ ಇರುವಾಗಲೇ ಅಯೋಧ್ಯೆಯಲ್ಲಿ ರಾಮನ ಅರಮನೆಯಲ್ಲಿ ನಡೆಯುವಂತಹ ಯಾಗಕ್ಕೆ ಬ್ರಹ್ಮತ್ವಕ್ಕೆ ಕೂತ್ಕೊಳ್ಬೇಕು ಅಂತ ವಾಲ್ಮೀಕಿ ಮಹರ್ಷಿಗಳಿಗೆ ವಸಿಷ್ಠರ ಮೂಲಕ ಕರೆ ಬರ್ತದೆ. ವಸಿಷ್ಠರಿಂದ ಅಲ್ಲಿಗೆ ಹೋದಾಗ ವಸಿಷ್ಠರಲ್ಲಿ ಮಾತಾಡುವಾಗ ವಾಲ್ಮೀಕಿ ಮಹರ್ಷಿಗಳು ಈ ರಾಮನ ಹಿಂದಿನ ಚರಿತ್ರೆಯನ್ನೆಲ್ಲ ಕೇಳ್ತಾರೆ. ಹಾಗೆ ಕೇಳಿದ್ರು ಅಂತ ತಾರಕೇಶ್ವರ ಸೀತೆಯಲ್ಲಿ ಹೇಳ್ತಾನೆ, ಹೀಗೆ ಅವರು ನಿನ್ನ ಕಥೆಯನ್ನೇ ಕಾವ್ಯವಾಗಿ ಬರೆಯುವ ಯೋಚನೆಯಲ್ಲಿದ್ದಾರೆ. ಆಗ ಈ ತಾರಕೇಶ್ವರರು ಹೇಳಿದ್ರಂತೆ ವಾಲ್ಮೀಕಿಗಳಲ್ಲಿ, ನಾನು ನೀವೀಗ ವಸಿಷ್ಠರಲ್ಲಿ ಕೇಳಿದ್ದು ಆಯಿತು ಕತೆ, ಸೀತೆ ಹೇಗೂ ಒಂದು ಮುಖ್ಯವಾದ ಪಾತ್ರವೇ ಇದ್ದಾಳಲ್ಲ, ಅವಳಲ್ಲೇ ಕೆಲವು ವಿಷಯಗಳನ್ನು ಕೇಳ್ಬೋದಲ್ಲ ನೇರವಾಗಿ. ಅದಕ್ಕೆ ವಾಲ್ಮೀಕಿ ಮಹರ್ಷಿ ಹೇಳಿದಂಥ ಮಾತನ್ನು ಅಲ್ಲಿ ಕೊಡ್ತಾರೆ. ಬೇಡ, ಘಟನೆಗಳ ವಾಸ್ತವಕ್ಕೆ ಹೆಚ್ಚಾದರೆ ಅದರ ಭಾರಕ್ಕೆ ಕಾವ್ಯ ನಲುಗುತ್ತೆ, ಅದು ಕಾವ್ಯವಾಗದೇ ಹೋಗಬಹುದು, ಕಾವ್ಯದ ಮರ್ಮ ನಿನಗೆ ಗೊತ್ತಿಲ್ಲ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅಂದರೆ ಒಂದು ಲಿಮಿಟ್ಗಿಂತ ಹೆಚ್ಚು ವಾಸ್ತವ ಆಗಬಾರದು, ಊಹೆಗೆ ನನಗೆ ಸ್ವಲ್ಪ ಅವಕಾಶ ಇರಬೇಕು. ಸೀತೆ ಏನನ್ನೆಲ್ಲ ಊಹಿಸಿದರು, ಭೈರಪ್ಪನವರು ಇಲ್ಲಿ ಬಳಸಿಕೊಳ್ಳುವುದು ಅದನ್ನೇ. ಸೀತೆ ಏನೆಲ್ಲ ಊಹಿಸಿರಬಹುದು, ಊಹಿಸುವ ಸಾಧ್ಯತೆ ಇದೆ ಅಂತ ಅದನ್ನ ಇಟ್ಟುಕೊಂಡು ಇಡೀ ಉತ್ತರಕಾಂಡವನ್ನು ಬರೀತಾರೆ. ಆದರೆ ಒಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂದರೆ, ನಮಗೆ ಸಾಮಾನ್ಯ ಜನಜನಿತವಾದಂತಹ ಯಕ್ಷಗಾನವೋ ಅಥವಾ ಬೇರೆ ಬೇರೆ ನಾವು ಕೇಳುವಂತಹ ಪ್ರವಚನಗಳಲ್ಲಿ ಇರುವಂತಹ ರಾಮನಿಗಿಂತ ಭಿನ್ನವಾದ ರಾಮ ಇಲ್ಲಿದ್ದಾನೆ. ಆದರೆ ಈಗಾಗಲೇ ಡಾಕ್ಟರ್ ವೀಣಾ ಅವರು ಹೇಳಿದ ಹಾಗೆ ರಾಮನ ಪಾತ್ರ ಬಹಳ ಏನು ಭಂಜನೆಗೆ ಒಳಗಾಗಿಲ್ಲ. ಯಾವ ವಾಲ್ಮೀಕಿಯ ರಾಮ ಹೇಳಿದ ಮಾತುಗಳನ್ನೇ ಇಲ್ಲಿಯ ರಾಮನು ಕೂಡ ಹೇಳುವಂಥದ್ದು, ಬೇರೇನು ಅಲ್ಲ. ಆದರೆ ಇನ್ನೊಂದು ಗಮನಿಸಬೇಕು, ಉತ್ತರಕಾಂಡ ಇದು ಕೇವಲ ಉತ್ತರಕಾಂಡದ ಕಥೆ ಅಲ್ಲ, ಕಥೆ ಹಿಂದಿನ ಕಥೆಯನ್ನು ಕೂಡ ಅವರು ನೆನಪು ಮಾಡಿಕೊಳ್ತಾರೆ. ಅಂದರೆ ಏನು ಸೀತೆ ಪರಿತ್ಯಕ್ತರು ಆದ ನಂತರದ ವಿವರಗಳು ಮಾತ್ರ ಇಲ್ಲಿರುವುದಲ್ಲ, ಅದರ ಹಿಂದಿನ ಅನೇಕ ವಿವರಗಳನ್ನು ಸೀತೆಯ ನೆನಪುಗಳ ಮೂಲಕ ನಾವಿಲ್ಲಿ ನೋಡ್ತೇವೆ. ಆ ನೆನಪು ಆರಂಭ ಆಗುವುದು ಅವಳು ಪರಿತ್ಯಕ್ತಳಾದ ನಂತರ ಅಂತ ಅಷ್ಟೇ. ಇದು ಇಷ್ಟು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾನು ಈ ಪಾತ್ರವನ್ನು, ಯಾವುದೇ ಪಾತ್ರವನ್ನಾದರೂ ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು ಒಂದು ಕಾದಂಬರಿಯಲ್ಲಿ ಅಥವಾ ನಾಟಕದಲ್ಲಿ ಅಥವಾ ಕಥೆಯಲ್ಲಿ ಅಂತ ಹೇಳೋದನ್ನು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪಾತ್ರ ಹೇಗೆ ಅನಾವರಣಗೊಳ್ತದೆ, ಒಂದು ಪಾತ್ರ ತನ್ನ ಬಗ್ಗೆ ತಾನೇ ಏನು ಹೇಳ್ತದೆ ಅನ್ನೋದರ ಮೂಲಕ ನಾವು ಅದನ್ನು ಗ್ರಹಿಸಬಹುದು. ಲೇಖಕನ ಮಾತುಗಳೇನು ಹೇಳ್ತೇವೆ ಅನ್ನೋದರ ಮೂಲಕ ಗ್ರಹಿಸಬಹುದು. ಪಾತ್ರದ ಬಾಹ್ಯ ಸ್ವರೂಪದ ಅಪಿಯರೆನ್ಸ್ ಅನ್ನು ಯಾವ ರೀತಿ ವಿವರಿಸಲಾಗಿದೆ ಅನ್ನೋದರ ಮೂಲಕವೂ ಅರ್ಥ ಮಾಡಿಕೊಳ್ಳಬಹುದು. ಪಾತ್ರವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಯಾವ ಮಾತುಗಳನ್ನು ಹೇಳುತ್ತದೆ, ಯಾವ ರೀತಿಯ ವರ್ತನೆಯನ್ನು ತೋರಿಸುತ್ತದೆ ಅದರ ಮೂಲಕವೂ ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿ ಇತರ ಪಾತ್ರಗಳು ಈ ನಮ್ಮ ಪಾತ್ರದ ಮೇಲೆ, ನಾವೀಗ ಚರ್ಚೆ ಮಾಡುವ ಪಾತ್ರದ ಮೇಲೆ ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸ್ತವೆ ಅದರ ಮೂಲಕವೂ ಕೂಡ. ಇನ್ನೂ ಒಂದಿದೆ ಇಲ್ಲಿ ಈ ಕಾದಂಬರಿಯಲ್ಲಿಯೂ ಕಾಣುವ ಹಾಗೆ, ಬೇರೆ ಪಾತ್ರದೊಂದಿಗೆ ವೈದೃಶ್ಯವಾಗಿ ಇತರ ಪಾತ್ರಕ್ಕಿಂತ ನಾವು ಚರ್ಚಿಸುವ ಪಾತ್ರ ಹೇಗೆ ಭಿನ್ನವಾಗಿದೆ ಅಂತ ಅನ್ನೋದನ್ನು ನೋಡುವ ಮೂಲಕ ಕೂಡ ನಾವು ಒಂದು ಪಾತ್ರದ ಒಟ್ಟಾರೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಇದು ವಾಲ್ಮೀಕಿ ರಾಮಾಯಣದಲ್ಲೇ ಇರುವಂತಹ ಮಾತು, ತಮಗೆಲ್ಲ ಗೊತ್ತಿರುವಂಥದ್ದು, ಸಾಮಾನ್ಯವಾಗಿ ಎಲ್ಲ ಕಡೆ ಯಕ್ಷಗಾನದ ಅರ್ಥಧಾರಿಗಳಲ್ಲಿ ಹೇಳುವಂತಹ ಮಾತು, ಆತ್ಮ ನಮ್ಮ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ, ದಶರಥನ ಮಗನಾದ ರಾಮ ಎಂದು, ರಾಮ ಎಂಬ ಮನುಷ್ಯನಾಗಿ ನಾನು ನನ್ನನ್ನು ಪರಿಗಣಿಸಿದ್ದೇನೆ. ಹಾಗಾಗಿ ಇಡೀ ರಾಮ ಇಲ್ಲಿ ಈ ಕಾದಂಬರಿಯಲ್ಲಿ ಕೂಡ ಒಬ್ಬ ಮನುಷ್ಯನಾಗಿ ವರ್ತಿಸ್ತಾನೆ. ಮತ್ತೆ ಈಗಾಗಲೇ ಮೇಡಮ್ ಅವರು ಹೇಳಿದ ಹಾಗೆ ಸೀತೆಯ ಮೂಲಕ ರಾಮನನ್ನು ಇಲ್ಲಿ ನಾವು ಕಾಣ್ತೇವೆ. ಇಡೀ ಕಾದಂಬರಿಯೇ ಸೀತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬಂದದ್ದಾದ್ರಿಂದ ರಾಮನು ಕೂಡ ಸಹಜವಾಗಿ ಸೀತೆಯ ಮೂಲಕ ಬರ್ತಾನೆ. ಆಮೇಲೆ ನಾನು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ರಾಮನನ್ನು ಇಲ್ಲಿ
ಹೇಗೆ ಲೇಖಕರು ಅನಾವರಣ ಮಾಡಿದ್ದಾರೆ, ರಾಮ ಹೇಗೆ ಕಾಣ್ತಾ ಇದ್ದ, ಆತ ಬಿಲ್ಲನ್ನು ಎತ್ತುವ ಸಂದರ್ಭದಲ್ಲಿ ಹೇಗಿದ್ದ ಅಂತ ಹೇಳೋದಕ್ಕೆ ಬಹಳ ಒಂದು ಸುಂದರವಾದ ವಿವರಣೆ ಕೂಡ ಅಲ್ಲಿ ಬರ್ತದೆ. ಅವನು ಬಿಲ್ಲನ್ನು ಎತ್ತುವ ಸಂದರ್ಭದಲ್ಲಿ ಅದು ಕೂಡ ಸೀತೆಯ ಊಹಿಸಿಕೊಳ್ಳುವಂಥದ್ದು. ಅಬ್ಬ, ಅವನ ತೋಳುಗಳು ಎಷ್ಟು ಉದ್ದವಾಗಿವೆ, ನಿಂತರೆ ಮಂಡಿಗಳನ್ನು ಮುಟ್ಟುವಷ್ಟು, ತಾನು ಹೊಡೆಯಬೇಕಾದ ದೂರವನ್ನು ಗಮನಿಸಿದವನಂತೆ ಹೆದೆಯನ್ನು ಹಿಂದಕ್ಕೆ, ಹೀಗೆ ಆ ವಿವರಣೆಗಳನ್ನೆಲ್ಲ ಅವರು ಕೊಡ್ತಾಳೆ. ಅದು ಒಂದು ವಿವರಣೆ. ಆದರೆ ಕೌಸಲ್ಯ ಸೀತೆಗೆ ಹೇಳುವಾಗ ಸೌಮ್ಯ ಚೆಲುವಿನ ಮುಖವಾಗು ಅಂತ ಹೇಳುವಂಥ ಒಂದು ವಿವರಣೆ ಬರ್ತದೆ. ಶೂರ್ಪನಕ್ಕಿ ಲಂಕೆಯಲ್ಲಿ ಸೀತೆಯ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ, ಅಂದರೆ ಸೀತೆಯನ್ನು ಓದಿಸಲಿಕ್ಕೆ ಬಂದ ಸನ್ನಿವೇಶದಲ್ಲಿ ಅವಳು ಕೊಡುವ ಆಫರ್ಗಳನ್ನೆಲ್ಲ ಹೇಳಿದ್ರಲ್ಲ, ಅದೇ ಸನ್ನಿವೇಶದಲ್ಲಿ ಸೀತೆ ಒಂದು ಪ್ರಶ್ನೆ ಕೇಳ್ತಾಳೆ, ರಾಮನ ಬಗ್ಗೆ ನೀ ಯಾಕೆ ಅಷ್ಟು ಮೋಹಗೊಂಡೆ ಕಾಡಿನಲ್ಲಿ ಪಂಚವಟಿಯಲ್ಲಿ. ಆಗ ಅವಳು ಹೇಳ್ತಾಳೆ, ಅವನ ರೂಪ ಮೋಹಕವಾದದ್ದು, ವೀರನಾದರೂ ಒರಟಲ್ಲ, ಗಾತ್ರ ಆಕಾರಗಳಲ್ಲಿ ಸುಂದರ, ಆದರೂ ದುರ್ಬಲನಲ್ಲ, ಮತ್ತೆ ಕಣ್ಣುಗಳು ಕಮಲದಂತೆಲ್ಲ ಅವರು ಹೇಳ್ತಾರೆ. ಅದು ರಾಮನ ವ್ಯಕ್ತಿತ್ವದ ವೈಶಿಷ್ಟ್ಯ. ಆಮೇಲೆ ರಾಮ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ವರ್ತಿಸ್ತಾನೆ, ಇದಕ್ಕೂ ಸಾಕಷ್ಟು ಆಧಾರಗಳನ್ನು ವಿವರಗಳನ್ನು ನಾವಿಲ್ಲಿ ಕೊಡ್ಬೋದು. ಅವನು ಬಾಲ್ಯದಲ್ಲೇ ವಿಶ್ವಾಮಿತ್ರನ ಜೊತೆಗೆ, ಲಕ್ಷ್ಮಣನ ಜೊತೆಗೆ ಹೋಗುವಂಥದ್ದಿರ್ಬೋದು, ಲಕ್ಷ್ಮಣನನ್ನ ತನ್ನ ಇನ್ನೊಂದು ಭಾಗವಾಗಿ ಅವನು ಸ್ವೀಕರಿಸಿದ್ದಿರ್ಬೋದು. ಆಮೇಲೆ ವನವಾಸದಲ್ಲಿ ಸೀತೆಯ ಜೊತೆಗೆ ಪ್ರೀತಿಯಿಂದ ವ್ಯವಹರಿಸುವುದಿರ್ಬೋದು. ಸಸ್ಯಗಳ ಚೆಲುವನ್ನು, ಹೂವಿನ ಚೆಲುವನ್ನು ಅವನು ಅರ್ಥ ಮಾಡಿಕೊಂಡು ಆಸ್ವಾದಿಸಿ ಸೀತೆಗೆ ವಿವರಿಸುವುದಿರ್ಬೋದು. ಅದು ಒಂದು ಅಲ್ಲಿ ಮತ್ತೆ ಕಾಂಟ್ರಾಸ್ಟ್ ಮಾಡ್ತಾರೆ, ಈ ಸಸ್ಯ ಇರ್ಬೋದು, ಹೂವಿರ್ಬೋದು, ಗಿಡ ಇರ್ಬೋದು, ಪ್ರಕೃತಿ ಇರ್ಬೋದು, ಅದರ ಚೆಲುವನ್ನು ಸವಿಯುವುದು ಮಾತ್ರ ಅಲ್ಲಿಗೆ ರಾಮನ ವ್ಯಕ್ತಿತ್ವ ನಿಲ್ತದೆ. ಲಕ್ಷ್ಮಣನಿಗೆ ಈ ಚೆಲುವಿನ ಬಗೆಗಿಂತಲೂ ಅದರ ಉಪಯೋಗ, ಯುಟಿಲಿಟಿಯ ಬಗ್ಗೆ ಅವನಿಗೆ ಹೆಚ್ಚು ಆಸಕ್ತಿ ಮತ್ತು ಅದನ್ನು ಬಳಸ್ಕೊಳ್ಬೇಕಾದ ಅನಿವಾರ್ಯತೆ ಅವನಿಗೆ ವನವಾಸದ ಸಂದರ್ಭದಲ್ಲಿ. ಹಾಗೆಯೇ ಭರತ ಕಾಡಿಗೆ ಬಂದಾಗ, ಇದು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಕತೆ, ಲಕ್ಷ್ಮಣ ಸಿಟ್ಟುಕೊಳ್ಳುವುದು, ರಾಮ ಅವನನ್ನು ಶಾಂತಗೊಳಿಸುವಂಥದ್ದು. ಆಮೇಲೆ ವನವಾಸದಲ್ಲಿ ಅವನು ಅತ್ರಿಯ ಆಶ್ರಮದಲ್ಲಿ ನಾವು ತೀರ್ಥಯಾತ್ರೆಗೆ ಬಂದದ್ದು ಅಂತ ಹೇಳ್ತಾನೆ. ಕೈಕೆಯ ಮೇಲೆ ಕೈಕೆಯ ಹೀಗೆ ನಮ್ಮನ್ನು ಓಡಿಸಿದ್ಲು, ಕಾಡಿಗೆ ಕಳಿಸಿದ್ಲು ಅಂತೆಲ್ಲ ಯಾವ ಆರೋಪವನ್ನು ಮಾಡೋದಿಲ್ಲ. ನಾವು ತೀರ್ಥಯಾತ್ರೆಗೆ ಬಂದದ್ದು ಅಂತ ಒಂದು ಚಿತ್ರಣವನ್ನು ರಾಮ ಕೊಡುವುದಿರ್ಬೋದು, ಅಂತರ್ಮುಖ್ಯವಾಗಿ ಅವನ ಆಗಾಗ ಯೋಚನೆ ಮಾಡುವುದಿರ್ಬೋದು, ಇದೆಲ್ಲವೂ ಅವನ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಕೆಲವು ಸಂದರ್ಭಗಳು. ಹಾಗೆ ಈ ಕಾದಂಬರಿಯಲ್ಲಿ ಕೂಡ ರಾಮನ ಸದ್ಗುಣಗಳ ಒಂದು ಪಠ್ಯ ಇದೆ, ಒಂದು ಪುಟದಷ್ಟು ಹೆಚ್ಚು ಕಡಿಮೆ, ಯಾವೆಲ್ಲ ಒಳ್ಳೆಯ ಗುಣಗಳು ಅವನಿಗೆ ಇದ್ದವು ಅಂತ. ವಾಲ್ಮೀಕಿಯಲ್ಲಂತೂ ಬಹಳ ದೀರ್ಘವಾದ ಪಟ್ಟಿ ಬರ್ತದೆ ರಾಮನ ವಿಶೇಷವಾದ ಗುಣಗಳೆಲ್ಲ ಏನೆಲ್ಲ ಇತ್ತು. ಆದರೆ ಸೀತೆಗೆ ರಾಮನ ಶೌರ್ಯದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲ, ಅದಕ್ಕೆ ಕಾದಂಬರಿಕಾರರು ಕೆಲವು ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾರೆ. ಅದು ಅವನು ಲಕ್ಷ್ಮಣನ ಜೊತೆಗೆ ಸೇರಿ ಮೂರು ಹುಲಿ ಎರಡು ಚಿರತೆಗಳನ್ನೆಲ್ಲ ಕೊಲ್ಲುವಂತಹ ಒಂದು ಚಿತ್ರಣ ಬರ್ತದೆ. ಅಯೋಧ್ಯೆಯ ಅಲ್ಲಿ ಮದುವೆಯಾಗಿ ಬಂದ ಮೇಲೆ ರಾಮ ಲಕ್ಷ್ಮಣರು ಬೇಟೆಯಾಡಿ ಹುಲಿಗಳನ್ನು ಕೊಂದು ಅವುಗಳ ಮೆರವಣಿಗೆಯೆಲ್ಲ ಮಾಡಿಕೊಂಡು ಬರುವಂತದ್ದೇ. ನಮಗೆ ರಾಮನನ್ನ ದೇವರಾಗಿ ಕಾಣುವವರಿಗೆ ಒಂದು ಹುಲಿಕೊಂದು ದೊಡ್ಡ ಸಂಗತಿ ಅಂತ ಅನಿಸ್ಲಿಕ್ಕಿಲ್ಲ. ಆದರೆ ಇಲ್ಲಿಯ ಚಿತ್ರಣ, ಆ ಮಾನವನಾಗಿ ಚಿತ್ರಿಸುವ ಸಂದರ್ಭದಲ್ಲಿ ಅದನ್ನೇ ವಿಶೇಷವಾದ ಒಂದು ಶೌರ್ಯದ ಪರಾಕ್ರಮದ ಒಂದು ದೃಷ್ಟಾಂತವಾಗಿ ಸೀತೆ ಪರಿಗಣಿಸ್ತಾರೆ. ಅವನು ಎಲ್ಲವನ್ನೂ ಬಲ್ಲವನು, ಇಲ್ಲೂ ಕೂಡ ಸಾಕಷ್ಟು ವಿದ್ಯೆಗಳು ಗೊತ್ತಿದೆ. ಸೀತೆಗೆ ನಾರು ಮಡಿ ಬಟ್ಟೆ, ನಾರು ಬಟ್ಟೆಯನ್ನು ಸೀರೆ ಉಡಿಸಬೇಕಾದ್ರೆ ಸೀತೆಗೆ ಉಡಲಿಕ್ಕೆ ಗೊತ್ತಿಲ್ಲ, ಆದರೆ ರಾಮ ಅವಳಿಗೆ ಉಡಿಸಬಲ್ಲಂತ ಕಲೆ ಕೂಡ ಅವನಲ್ಲಿದೆ. ಹಾಗೆಯೇ ಸೀತೆಯ ಜೊತೆಗೆ ಬಂದಂಥವರೊಬ್ಬರು ಸುಕೇಶಿ ಅನ್ನುವ ಸಖಿ ದಾಸಿಯನ್ನು ಇಲ್ಲಿ ತರ್ತಾರೆ. ಸಾಮಾನ್ಯ ರಾಜಕುಮಾರರ ಕ್ರಮ ಹೇಗೆ ಅಂದರೆ, ತವರ ಮನೆಯಿಂದ ರಾಜಕುಮಾರಿಯ ಜೊತೆಗೆ, ಪತ್ನಿಯ ಜೊತೆಗೆ ಬಂದಂತಹ ಈ ಸಖಿಯರನ್ನು ಕೂಡ ಬಳಸಿಕೊಳ್ಳುವುದು. ಆದರೆ ಸುಕೇಶಿ ಹೇಳ್ತಾಳೆ, ರಾಮ ನನ್ನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂತ, ಅಂತ ಸುಕೇಶಿಯನ್ನು ಅವನು ನೋಡಲಿಲ್ಲ ಅಂತ ಹೇಳಿ ಈ ಥರದ ವಿವರಗಳೆಲ್ಲ ರಾಮನ ಗುಣವನ್ನು ಚಿತ್ರಿಸ್ತವೆ. ಆದರೆ ನಿಜವೊಂದು ಅವುಗಳ ಮೆರವಣಿಗೆಯೆಲ್ಲ ಮಾಡಿಕೊಂಡು ಬರುವಂತದ್ದೇ. ನಮಗೆ ರಾಮನನ್ನ ದೇವರಾಗಿ ಕಾಣುವವರಿಗೆ ಒಂದು ಹುಲಿಕೊಂದು ದೊಡ್ಡ ಸಂಗತಿ ಅಂತ ಅನಿಸ್ಲಿಕ್ಕಿಲ್ಲ. ಆದರೆ ಇಲ್ಲಿಯ ಚಿತ್ರಣ, ಆ
ಆ ಮಾನವನಾಗಿ ಚಿತ್ರಿಸುವ ಸಂದರ್ಭದಲ್ಲಿ ಅದನ್ನೇ ವಿಶೇಷವಾದ ಒಂದು ಶೌರ್ಯದ ಪರಾಕ್ರಮದ ಒಂದು ದೃಷ್ಟಾಂತವಾಗಿ ಸೀತೆ ಪರಿಗಣಿಸ್ತಾರೆ. ಅವನು ಎಲ್ಲವನ್ನೂ ಬಲ್ಲವನು. ಇಲ್ಲೂ ಕೂಡ ಸಾಕಷ್ಟು ವಿದ್ಯೆಗಳು ಗೊತ್ತಿದೆ. ಸೀತೆಗೆ ನಾರು ಮಡಿ ಬಟ್ಟೆ, ನಾರು ಬಟ್ಟೆಯನ್ನು ಸೀರೆ ಉಡಿಸಬೇಕಾದ್ರೆ ಸೀತೆಗೆ ಉಡಲಿಕ್ಕೆ ಗೊತ್ತಿಲ್ಲ, ಆದರೆ ರಾಮ ಅವಳಿಗೆ ಉಡಿಸಬಲ್ಲಂಥ ಕಲೆ ಕೂಡ ಅವನಲ್ಲಿದೆ. ಹಾಗೆಯೇ ಸೀತೆಯ ಜೊತೆಗೆ ಬಂದಂಥವರೊಬ್ಬರು ಸುಕೇಶಿ ಅನ್ನುವ ಸಖಿ ದಾಸಿಯನ್ನು ಇಲ್ಲಿ ತರ್ತಾರೆ. ಸಾಮಾನ್ಯ ರಾಜಕುಮಾರರ ಕ್ರಮ ಹೇಗೆ ಅಂದರೆ, ತವರ ಮನೆಯಿಂದ ರಾಜಕುಮಾರಿಯ ಜೊತೆಗೆ ಪತ್ನಿಯ ಜೊತೆಗೆ ಬಂದಂತಹ ಈ ಸಖಿಯರನ್ನು ಕೂಡ ಬಳಸಿಕೊಳ್ಳುವುದು. ಆದರೆ ಸುಕೇಶಿ ಹೇಳ್ತಾಳೆ, ರಾಮ ನನ್ನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂತ. ಅಂತ ಸುಕೇಶಿಯನ್ನು ಅವನು ನೋಡಲಿಲ್ಲ ಅಂತ ಹೇಳಿ ಈ ಥರದ ವಿವರಗಳೆಲ್ಲ ರಾಮನ ಗುಣವನ್ನು ಚಿತ್ರಿಸ್ತವೆ. ಆದರೆ ನಿಜವಾಗಿ ರಾಮ ದುರ್ಬಲರಾಗುವುದು, ಇಡೀ ರಾಮನ ಪಾತ್ರ ಅತ್ಯಂತ ದುರ್ಬಲವಾಗುತ್ತಾ ಹೋಗುವುದು ಯಾವಾಗ ಅಂದರೆ ರಾವಣ ವಧೆಯ ನಂತರವೇ. ಅಲ್ಲಿಯವರೆಗೆ ಸೀತೆಗೆ ಅಲ್ಲಿ ಇಲ್ಲಿ ರಾಮನ ಪಾತ್ರದ ಒಂದು ಗ್ಲಿಂಪ್ಸ್ ಅವಳಿಗೆ ಸಿಕ್ಕಿದ್ರೂ ಕೂಡ ಅವಳ ದೃಷ್ಟಿಯಲ್ಲಿ ಅವನು ಸಣ್ಣವನಾಗುವುದು ಆರಂಭ. ಗರ್ಭಿಣಿಯಾದಂಥ ಸೀತೆ ರಾವಣನ ವಧೆಯಾಗಿ ಅವಳು ಗರ್ಭಿಣಿಯಾದಂಥ ಸೀತೆ ಕಾಡಿಗೆ ಹೋಗಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದಾಗ ರಾಮ ಹೇಳ್ತಾರಲ್ಲ, ರಾಜ್ಯಭಾರದ ಸಂಕಷ್ಟ ನಿನಗೆ ಅರ್ಥ ಆಗುವುದಿಲ್ಲ, ನನಗೆ ಬರಲಿಕ್ಕೆ ಪುರುಸತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ನಿಲ್ತದೆ. ಆದರೆ ಆನಂತರ ರಾಮ ಅವಳನ್ನು ಕಾಡಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ, ಆನಂತರ ಭಾವುಕನಾಗ್ತಾನೆ. ಕೊನೆಗೆ ಲಕ್ಷ್ಮಣನಲ್ಲಿ ಹೇಳಿ ವಾಲ್ಮೀಕಿಯ ಆಶ್ರಮಕ್ಕೆ ಕಳಿಸ್ತಾನೆ. ಆದರೆ ಆಗಲೇ ಡಾಕ್ಟರು ಹೇಳಿದ ಹಾಗೆ ಧರ್ಮದ ವಿಷಯದಲ್ಲಿ ಅವನು ಮಹಾ ಜಿಗುಟು. ಇದು ವಸಿಷ್ಠರು ಹೇಳುವ ಮಾತು ವಾಲ್ಮೀಕಿಗೆ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ವಸಿಷ್ಠರಲ್ಲಿ, ಏನಾದರೂ ಮಾಡಿ ರಾಮ ಈಗ ಪುನಃ ಸೀತೆಯನ್ನು ಕರ್ಕೊಂಡು ಹೋಗುವಾಗ ಮಾಡ್ಬೋದಲ್ಲ. ಆಗ ವಸಿಷ್ಠರು ಹೇಳ್ತಾರೆ ಅವನು ಮಹಾ ಜಿಗುಟು, ಒಪ್ಪಿಸುವುದು ಸಾಧ್ಯವಿಲ್ಲ ಅವನನ್ನು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಇಡೀ ಕಾದಂಬರಿಯಲ್ಲಿ ರಾಮ ಒಪ್ಪುವವನಲ್ಲ, ಒಪ್ಪಿಸುವವನು. ಅವನು ಒಪ್ಪಲಿಕ್ಕಿಲ್ಲ, ಬೇರೆಯವನನ್ನು ಒಪ್ಪಿಸ್ತಾನೆ. ಆ ಸನ್ನಿವೇಶ ಇಡೀ ಕಾದಂಬರಿಯಲ್ಲಿ ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣುತ್ತದೆ. ಕೌಸಲ್ಯ ಹೇಳಿದ್ರು ಕೂಡ ಅವನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸಲಿಕ್ಕೆ ಒಪ್ಪಲಿಲ್ಲ. ಕೊಟ್ಟ ಮಾತಿನ ಸತ್ಯ ಅವನಿಗೆ ಮುಖ್ಯ ಆಯಿತು. ಕೈಕೇಯಿಯೇ ಕೊನೆಗೆ ಒಪ್ಪಿದ್ರು ಕೂಡ ಅವನು ಹಿಂದೆ ಬರಲಿಕ್ಕೆ ಒಪ್ಪಲಿಲ್ಲ. ಅವನ ಆಹಾರ ಇತ್ಯಾದಿಗಳನ್ನೆಲ್ಲ ವನವಾಸಕ್ಕಾಗಿ ಊರಿನ ಯಾವ ಆಹಾರವನ್ನು ತೆಕ್ಕೊಳ್ಳುವುದಿಲ್ಲ, ಆಶ್ರಮದ ಆಹಾರವನ್ನು ತೆಕ್ಕೊಳ್ಳುವುದಿಲ್ಲ. ಹೀಗೆಲ್ಲ ಅವನು ಧರ್ಮವನ್ನು ಪಾಲಿಸುವಂತಹ ಮಾತನಾಡ್ತಾನೆ. ಲಕ್ಷ್ಮಣ ಹೇಳಿದಂತಹ ಮಾತು ತನಗೆ ಹಿಂಸೆ ಕೊಟ್ಟುಕೊಳ್ಳುವುದು ಮತ್ತು ತನ್ನನ್ನು ಅವಲಂಬಿಸಿದವರಿಗೆ ಹಿಂಸೆ ಕೊಟ್ಟುಕೊಳ್ಳುವಂಥದ್ದು. ಪಾದುಕೆಯ ತ್ಯಾಗ ಮಾಡಿದ ಸನ್ನಿವೇಶವನ್ನು ಅವರು ಹೇಳಿದರು. ಅವನು ತ್ಯಾಗ ಮಾಡಿದ್ರಿಂದ ಉಳಿದವರು ತ್ಯಾಗ ಮಾಡಬೇಕಾಯಿತು. ಸೀತೆ ಮತ್ತು ಲಕ್ಷ್ಮಣ ಅವರಿಗೂ ಕಷ್ಟ ಆಯಿತು. ವಾಲ್ಮೀಕಿ ಮಹರ್ಷಿಗಳು ರಾಮನನ್ನು ಸಮರ್ಥಿಸಲಿಕ್ಕೆ ನೋಡ್ತಾರೆ. ಸೀತೆ ಗರ್ಭಿಣಿಯಾದ ಸೀತೆ, ಮಗುವನ್ನು ಹೆತ್ತ ಸೀತೆ ಇರುವಾಗ ಅವನು ಬರಬಹುದು, ಅವನು ಧರ್ಮಿಷ್ಠನಾದ ರಾಜ, ಆದ್ದರಿಂದ ಅವನನ್ನು ನಿರ್ಜಯಿಸಲಿಕ್ಕಿಲ್ಲ. ಆದರೆ ವಾಲ್ಮೀಕಿ ಎಷ್ಟೇ ಸಮಾಧಾನ ಹೇಳಿದರೂ ಸೀತೆಗೆ ಗೊತ್ತಿದೆ ರಾಮನ ಧರ್ಮ ಅಂದರೆ ಅದು ಬದಲಿಸುವ ಧರ್ಮ ಅಲ್ಲ. ಒಮ್ಮೆ ಮಾಡಿದ ತೀರ್ಮಾನವನ್ನು ಬದಲಿಸದೇ ಇರುವುದೇ ಅವನ ಧರ್ಮ. ಅವನು ಶಪಥ ಮಾಡೋದು, ಆಣೆ ಮಾಡೋದು, ಪ್ರಮಾಣ ಮಾಡೋದು ಹೀಗೆ ಏನೇ ಇರ್ಬೋದು, ಅವನ ವಂಶ ಪ್ರಜ್ಞೆ ಕೂಡ ಅವನ ಧರ್ಮ ಪ್ರಜ್ಞೆಯ ಒಂದು ಭಾಗ. ಹೀಗಾಗಿ ಅವನು ಲಕ್ಷ್ಮಣನಿಗೆ ವಂಶದ ಒಂದು ಚರಿತ್ರೆಯನ್ನು ಹೇಳ್ತಾನೆ ಒಂದು ಪೇಜಿನಷ್ಟು. ಯಾರ ಯಾರ ಮಗನಿಂದ ನಾವು ಇಕ್ಷ್ವಾಕು ಇತ್ಯಾದಿ ದಶರಥಾಗಿ ನಾವು ಹುಟ್ಟಿದ್ದೇವೆ. ವಂಶದ ಕೀರ್ತಿ ಅದು ಅವನಿಗೆ ಮುಖ್ಯವಾದದ್ದು. ಹಾಗಾಗಿ ವಂಶಕೀರ್ತಿ ಉಳಿಸಲಿಕ್ಕೆ ಅವನು ವನವಾಸಕ್ಕೆ ಹೋಗ್ತಾನೆ. ವಂಶದ ಕೀರ್ತಿಯನ್ನು ಉಳಿಸಲಿಕ್ಕೆ ಸೀತೆಯನ್ನು ಬಿಡಿಸ್ತಾನೆ ಅಥವಾ ರಾವಣನನ್ನು ಕೊಲ್ತಾನೆ. ಅದಕ್ಕೆ ಕೊನೆಗೆ ಸೀತೆ ಕೊಡುವಂಥ ಪೆಟ್ಟು ಬಹಳ ದೊಡ್ಡದಿದೆ. ಇಕ್ಷ್ವಾಕು ವಂಶದವರಲ್ಲ ಇವರು ಅಂತ ಹೇಳಿಬಿಡ್ತಾರೆ ಅವರು. ಕೊನೆಗೆ ಈ ಧರ್ಮಸಭೆಯನ್ನು ವಾಲ್ಮೀಕಿ ಮಹರ್ಷಿಗಳು ಅಯೋಧ್ಯೆಯಲ್ಲಿ ಏರ್ಪಡಿಸಿದಂಥ ಧರ್ಮಸಭೆಯಲ್ಲಿ ಈ ಲವಕುಶರು ರಾಮನ ಮಕ್ಕಳೇ ಅಲ್ಲ, ಅವರು ಇಕ್ಷ್ವಾಕು ವಂಶಸ್ಥರೂ ಅಲ್ಲ, ಅವರು ಹೊಸದಾಗಿ ಧರ್ಮ ಸ್ಥಾಪನೆ ಹೊಸದಾದ ವಂಶವನ್ನು ಅವರಿಂದ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಅವರು ಘೋಷಣೆ ಮಾಡ್ತಾರೆ. ಹಾಗೆ ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಮೇಡಮ್ ಹೇಳಿದಾಗೆ ಸೀತೆಗೆ ರಾಮನ ಸುದ್ದಿ ಸಿಕ್ಕುವುದು ಅವರು ವಿಶ್ವಾಮಿತ್ರರ ಜೊತೆಗೆ ಬರ್ತಾರೆ ಅಂತೆಲ್ಲ ನಿತ್ಯರಿಗೆ ಬರುವ ಸುದ್ದಿ ಸಿಗ್ತದೆ. ಆಮೇಲೆ ಅವಳಿಗೆ ರಾಮನ ಬಗ್ಗೆ ಒಂದು ಮಧುರ ಭಾವ ಬೆಳೆಯಲಿಕ್ಕೆ ಕಾರಣವೇ ಅಹಲ್ಯೆಯ ಪ್ರಸಂಗ. 18 ವರ್ಷದ ರಾಮ ಅಹಲ್ಯೆಯ ಸನ್ನಿವೇಶ ಇಲ್ಲಿ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಚಿತ್ರಿಸಿದ್ದಾರೆ.
ಅವಳು ಕಲ್ಲಾಗಿರುವುದಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲೂ ಕಲ್ಲಾಗಿರುವುದಿಲ್ಲ. ಅವಳು ಏಕಾಂಗಿಯಾಗಿ ಯಾರ ಕಣ್ಣಿಗೂ ಬೀಳದೆ ಆಶ್ರಮದ ಒಳಗೆ ಇರ್ತಾಳೆ. ಯಾರೋ ಆಹಾರವನ್ನು ತಂದು ಇಟ್ಟು ಹೋಗ್ತಾರೆ, ಅದನ್ನು ಅವಳು ಸ್ವೀಕರಿಸ್ತಾಳೆ. ಹೀಗೆ 25 ವರ್ಷಗಳ ಕಾಲ ಅವಳು ಇರ್ತಾಳೆ. ಗೌತಮ ಮಹರ್ಷಿ ಅವಳನ್ನು ಬಿಟ್ಟು ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ಬೇರೆ ಆಶ್ರಮ ಕಟ್ಟಿಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಈ ರಾಮ ಬಂದವನು ಮೊದಲು ಅವಳ ಮನಸ್ಸನ್ನು ಒಲಿಸ್ತಾನೆ, ಅಹಲ್ಯ ಮನಸ್ಸನ್ನು. ಆಮೇಲೆ ಅಲ್ಲಿ ಗೌತಮ ಮುನಿಗಳಲ್ಲಿಗೆ ವಿಶ್ವಾಮಿತ್ರ ಲಕ್ಷ್ಮಣರ ಸಮೇತ ಹೋಗಿ ಅವರನ್ನು ಕರ್ಕೊಂಡು ಬಂದು ಅವರಿಬ್ಬರನ್ನ ಒಟ್ಟು ಮಾಡಿಸ್ತಾರೆ, ಒಟ್ಟು ಮಾಡಿಸ್ತಾನೆ. ಈ ಸುದ್ದಿ ಕೇಳಿದಾಗ ಅವಳಿಗೆ ಬಹಳ ರಾಮನ ಬಗ್ಗೆ ಒಂದು ಗೌರವ ಮೂಡುತ್ತದೆ. ಇಷ್ಟೆಲ್ಲ ಕೋಪಿಷ್ಠನಾದಂತಹ ಗೌತಮನನ್ನು ಒಪ್ಪಿಸಿ ಕರ್ಕೊಂಡು ಬಂದು ಗಂಡ ಹೆಂಡತಿಯರನ್ನು ಒಂದು ಮಾಡಿದಂತಹ ಈ ಒಂದು ಪವಿತ್ರವಾದ ಕೆಲಸ ಮಾಡಿದ್ದಾನಲ್ಲ. ಆದರೆ ಎಷ್ಟೇ ಇದ್ರೂ ಮತ್ತೆ ಅವಳಿಗೆ ಮನವರಿಕೆ ಆಗುವಂತಹ ಸನ್ನಿವೇಶ ಏನು ಅಂದ್ರೆ, ಪಟ್ಟಾಭಿಷೇಕದ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಸುದ್ದಿ ಕೇಳಿದ್ರು ಕೂಡ ರಾಮ ಬಹಳ ನಿರ್ಲಿಪ್ತನಾಗಿರ್ತಾನೆ. ಆಗ ಅವಳು ಅಂದುಕೊಳ್ತಾಳೆ, ಇವನ ಜೊತೆ ಸರಿಗೆ ಕಷ್ಟ ಅನ್ನಿಸಿತು, ದುಃಖವಿಲ್ಲ ಸುಖವಿಲ್ಲ ಅನ್ನೋ ಜೊತೆ ಸರಿಗೆ ಬೆಳೆಸುವುದು ಹೇಗೆ. ಅಲ್ಲಿಯೇ ಅವಳಿಗೆ ರಾಮನ ವ್ಯಕ್ತಿತ್ವದ ಒಂದು ಮುಖ ಪರಿಚಯ ಆಗ್ತದೆ. ಸೀತೆ ಪಾತ್ರ ಕೂಡ ಇಲ್ಲಿ ಸ್ವಲ್ಪ ಹೆಚ್ಚು ಕಾಂಪ್ಲೆಕ್ಸ್ ಪಾತ್ರ ಮೂಲ ರಾಮಾಯಣಕ್ಕಿಂತ. ಅಂದರೆ ಅವಳು ಹೆಚ್ಚು ಸೂಕ್ಷ್ಮ ಮನಸ್ಸಿನವಳು, ಕಷ್ಟ ಆಗುವುದಲ್ಲಿಯೇ ಹೆಚ್ಚು ಮನಸ್ಸು ಸೂಕ್ಷ್ಮ ಆದಷ್ಟೇ ಇನ್ನೊಬ್ಬರ ಬಗ್ಗೆ ನಮಗೆ ಸಂಶಯಗಳು ಸಂದೇಹಗಳು. ರಾಮನ ಸಮಸ್ಯೆ ಮಾತ್ರ ಅಲ್ಲ ಇಲ್ಲಿ ಇರುವುದು, ಸೀತೆಯ ಸಮಸ್ಯೆ ಕೂಡ ಇದೆ. ಹಾಗಾಗಿ ಅವಳು ನಾನು ಮೊದಲೇ ನೀವು ನನ್ನನ್ನು ನೋಡಿದ್ರಾ ಅಂತ ಕೇಳುವಾಗ ನಾನು ನೋಡಿದ್ರು ನೀನು ಕುರೂಪಿಯಾಗಿದ್ರು ನನಗೆ ಸ್ವರೂಪಿಯಾಗಿ ಕಾಣುತ್ತಿದ್ದೆ ಅಂತ ರಾಮ ಹೇಳ್ತಾನೆ. ಆಗ ಅವಳಿಗೆ ತುಂಬ ಆತಂಕ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಅವಳು ಅಷ್ಟು ಆಲೋಚನೆ ಮಾಡುವ ಸೂಕ್ಷ್ಮತೆ ಇದ್ದದ್ರಿಂದ ಅವಳಿಗೆ. ಆಮೇಲೆ ರಾಮನ ಪಾತ್ರವನ್ನು ಸ್ವಲ್ಪ ಒಂದು ಒಳ್ಳೆಯ ಬೆಳಕಿನಲ್ಲಿ ಚಿತ್ರಿಸಲಿಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ, ದಶರಥ ಒಂದು ಜಾತಿ ಪ್ರಜ್ಞೆಯನ್ನು ಇರ್ತಾನೆ, ಸೀತೆಯನ್ನು ಮದುವೆ ಮಾಡಿ ಕೊಡುವಂಥ ಸನ್ನಿವೇಶವೆಲ್ಲ ತಯಾರಾಗಿದೆ ಅಂತ ಆಗುವಾಗ ಇವಳು ಯಾರೋ ತಂದೆ ಯಾರೋ ತಾಯಿ ಯಾರು ಗೊತ್ತಿಲ್ಲ, ಉಳುವಾಗ ಸಿಕ್ಕಿದವಳು ಅಂತ. ಆದ್ದರಿಂದ ಇವಳನ್ನು ನಾವು ತಂದುಕೊಳ್ಳುವುದು ಹೇಗೆ ಅಂತ. ಆಗ ರಾಮನೇ, ನಾವು ವಚನಭ್ರಷ್ಟರಾಗಬಾರದು, ಇವಳನ್ನು ನಾನು ಮದುವೆ ಆಗಲಿಕ್ಕೆ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಹೀಗೆ ಅದು ಕೂಡ ಮದುವೆ ನಂತರ ರಾಮ ಸೀತೆಯನ್ನು ತುಂಬ ಪ್ರೇಮದಿಂದ ನೋಡಿಕೊಳ್ತಾನೆ. ಆದರೆ ಸೀತೆಗೆ ಕೊನೆಗೆ ಗೊತ್ತಾಗ್ತದೆ ಅವನು ಪ್ರೇಮಿಸುತ್ತಿದ್ದದ್ದು ಕೂಡ ಒಂದು ಡ್ಯೂಟಿಯಾಗಿ, ಅದು ಕೂಡ ಒಂದು ಮದುವೆ ಆದ ಮೇಲೆ ಪ್ರೀತಿ ಮಾಡಬೇಕು ಅನ್ನುವ ಕರ್ತವ್ಯದಲ್ಲೇ ಅವನು ಆ ಕರ್ತವ್ಯ ಎಂಬ ನೆಲೆಯಲ್ಲೇ ನನ್ನನ್ನು ಪ್ರೀತಿಸ್ತಾ ಇದ್ದದ್ದು ಅಂತ ಅವಳಿಗೆ ಅನಿಸಿಕೆ ಶುರುವಾಗ್ತದೆ. ಹಾಗಾಗಿ ಒಂದು ದೃಷ್ಟಿಯಿಂದ ಅವಳ ಮನಸ್ಸಲ್ಲಿ ಬರುವ ಭಾವ ಏನಂದ್ರೆ, ಇವನು ಧರ್ಮಕ್ಕೆ ನನ್ನನ್ನು ಮದುವೆ ಆಗಬಹುದು ಅಂತ, ಅಂದರೆ ಧರ್ಮವನ್ನು ಉಳಿಸಲಿಕ್ಕಾಗಿ ಮದುವೆ ಆಗಬಹುದು. ಆಮೇಲೆ ಮತ್ತು ಒಂದು ಆಗಲೇ ಹೇಳಿದ ಹಾಗೆ ಈ ನಿರ್ಲಿಪ್ತತೆ ವನವಾಸಕ್ಕೆ ಹೋಗಿ ಮೊದಲ ರಾತ್ರಿ ಅವನಿಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ರಾಮನಿಗೆ. ಸೀತೆಗೆ ಬಹಳ ದುಃಖ ಆಗ್ತದೆ, ಆಗಲೂ ತನಗಿಂತ ತುಂಬ ದೂರದಲ್ಲಿ ಇದ್ದಾನೆ ಅಂತ ಅವನಿಗೆ ಅನಿಸ್ತದೆ. ರಾಮನ ದೃಷ್ಟಿ ಯಾವಾಗಲೂ ಆಕಾಶದ ಕಡೆ, ತನ್ನದು ಭೂಮಿಯ ಕಡೆಗೆ ಅಂತ ಅವಳು ಅಂದುಕೊಳ್ತಾಳೆ. ಅವಳಿಗೂ ಭೂಮಿಗೂ ಇರುವ ಸಂಬಂಧ ನನಗೆ ಗೊತ್ತಿದೆ. ಆಮೇಲೆ ಅವಳು ನೇಗಿಲು ಉತ್ತು ತಾನೇ ಉತ್ತು ಕೃಷಿ ಮಾಡುವ ಸನ್ನಿವೇಶವನ್ನೆಲ್ಲ ಇಲ್ಲಿ ಭೈರಪ್ಪನವರು ತರ್ತಾರೆ. ತನ್ನ ನೋವಿನ ಕಾಲನ್ನು ಅವನು ನೋಡಲಾರ, ನಡೆಯುವಾಗ ಅವಳು ಕಾಲಿನಲ್ಲಿಲ್ಲ ಗಾಯ ಮುಳ್ಳು ಇತ್ಯಾದಿ ತಾಗಿ ಗುಳ್ಳೆಗಳು ಬಂದದ್ದನ್ನ ಯಾವುದನ್ನ ರಾಮ ಹಿಂದೆ ಮುಂದೆ ಲಕ್ಷ್ಮಣ ಮಧ್ಯ ಸೀತೆ ಹಿಂದೆ ರಾಮ ಅಂತ ಹೇಳುವ ಚಿತ್ರಣ ರಾಮ ನನ್ನ ಕಾಲದಲ್ಲಿ ನೋಡಬಹುದೇ ಅಂತ ಅವಳು ಯೋಚನೆ ಮಾಡ್ತಾಳೆ. ಬಹುಶಃ ಅವನು ನೋಡಲಾರ, ಯಾಕೆಂದ್ರೆ ಅವನು ಯಾವಾಗಲೂ ಆಕಾಶವನ್ನು ನೋಡಬಹುದು. ಲಕ್ಷ್ಮಣ ರಾಮ ಸೀತೆಯ ಕಾಲನ್ನೇ ನೋಡಿದ್ದು ಅಂತ ಹೇಳುವ ಕಥೆಗಳೆಲ್ಲ ಇರುವಂಥದ್ದು ನೋಡಿ ಗಮನಿಸಿ ಆ ಒಂದು ವೈದೃಶ್ಯ. ಆಮೇಲೆ ಕೊನೆಯ ಮಾತು ಹೇಗೋ ಮೇಡಮ್ ಹೇಳಿದ್ರು, ನಿನಗಾಗಿ ಯುದ್ಧ ಮಾಡಲಿಲ್ಲ, ಯಾರ ಆಶ್ರಯಕ್ಕೆ ಬೇಕಾದರೂ ಹೋಗು ಅಂತ ಹೇಳುವಂಥ ಮಾತುಗಳೆಲ್ಲ ವಾಲ್ಮೀಕಿ ರಾಮಾಯಣದ ಮಾತುಗಳೇನು. ಆದರೆ ಅಲ್ಲಿಯೂ ಕೂಡ ಅವಳಿಗೆ ಗೊತ್ತಾಗ್ತದೆ ಇದು ಇವನೊಂದು ಕ್ರಮಬದ್ಧತೆ ಅಂತ. ವಿಭೀಷಣನ ಅನುಮತಿಯನ್ನು ಪಡೆಯಲು ವಿಭೀಷಣ ಈಗ ಅವನಿಗೆ ಪಟ್ಟಕತ್ತಿ ಆಗಿದೆ, ಆದ್ದರಿಂದ ಈಗ ಒಡೆಯ ವಿಭೀಷಣ, ವಿಭೀಷಣ ಅನುಮತಿ ಇಲ್ಲದೆ ವಿಭೀಷಣನ ಸಾಮ್ರಾಜ್ಯದಲ್ಲಿರುವ ಸೀತೆಯನ್ನು ನಾನು ಕರ್ಕೊಂಡು ಹೋಗುವಾಗಿಲ್ಲ ಇತ್ಯಾದಿ ಇತ್ಯಾದಿ. ಆದರೆ ಅವಳಿಗೆ ಗೊತ್ತಿದೆ ರಾಮನ ಈ ಧರ್ಮ ಪ್ರಜ್ಞೆಯ ಬಗ್ಗೆ ಅವಳಲ್ಲಿ ಬಹಳ ದೊಡ್ಡ ಪ್ರಶ್ನೆಗಳು ಬರ್ತವೆ. ಅವಳು ಹೇಳ್ತಾಳೆ, ಹುಟ್ಟುವ ಮಕ್ಕಳು ಅಪ್ಪ ಯಾರು ಅಂತ ಕೇಳಬಹುದು ಎನ್ನುವ ಒಂದು ಪ್ರಜ್ಞೆಯೇ ಇಲ್ಲದ ಈ ಗಂಡ ಎಂತಹ ರಾಮರಾಜ್ಯವನ್ನು ಸ್ಥಾಪಿಸಬಹುದು ಗರ್ಭಿಣಿಯಾದ ಹೆಂಗಸನ್ನ ಕಾಡಿಗೆ ಕಳಿಸಲು. ಆಮೇಲೆ ಅವಳು ಅಂದುಕೊಳ್ತಾಳೆ, ತಾನು ಪ್ರೀತಿಸಿದ್ದು ಮುಕ್ತ ಮನಸ್ಸನ್ನು ಹೊಂದಿದ್ದ
ತಾರುಣ್ಯದ ರಾಮನ ಮನಸ್ಸನ್ನು ಸಿಂಹಾಸನದ ಮೇಲೆ ಕುಳಿತ ಬಂಧಿತ ಮನಸ್ಸನ್ನಲ್ಲ ಅಂತ ಅವನಿಗೆ ಸ್ಪಷ್ಟ ಮಾಡಿಕೊಳ್ತಾಳೆ. ಅವನಿಗೆ ಮತ್ತೆ ಅದು ಅರ್ಥ ಆಗ್ತದೆ. ಧರ್ಮ ಸಭೆಯಲ್ಲಿ ಬಂದವಳು ಅದೇ ಪ್ರಶ್ನೆಯನ್ನು ಕೇಳ್ತಾಳೆ. ಅಹಲ್ಯೆ ಆ ಅಹಲ್ಯೆಯನ್ನ ಗೌತಮನ ಜೊತೆಗೆ ಕೂಡಿಸುವಾಗ ಗೌತಮರು ಹಿಮವತ್ ಪರ್ವತಕ್ಕೆ ಅವಳನ್ನು ಕರೆಸಿಕೊಳ್ಳಿಕ್ಕೆ ಬಂದು ಹೋಗ್ತಾರೆ. ಆಗ ರಾಮ ಹೇಳ್ತಾನೆ, ನೀವು ಅವರನ್ನ ಇಲ್ಲಿಗೆ ಕರೆಸಿಕೊಳ್ಳುವುದಲ್ಲ, ನೀವು ಆ ಅಹಲ್ಯೆಯನ್ನು ಎಲ್ಲಿ ತಿರಸ್ಕಾರ ಮಾಡಿದ್ದೀರೋ ಅಲ್ಲಿಗೆ ಹೋಗಿ ಅವಳ ಜೊತೆಗೆ ಸಂಸಾರ ಮಾಡಿದ್ರೆ ಮಾತ್ರ ಅವಳಿಗೆ ಅವಳ ಅಪವಾದದಿಂದ ಪೂರ್ಣವಾದ ಮುಕ್ತಿ ಸಿಕ್ಕುವುದು. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಆಲೋಚನೆ ಮಾಡಿದಂತ ರಾಮ ಯಾವ ಪಾಪವನ್ನು ಮಾಡದ, ಯಾವ ತಪ್ಪನ್ನೂ ಮಾಡದ, ನನ್ನನ್ನು ಕಳಿಸಿದ್ದು ಹೇಗೆ ಯಾಕೆ ಅಂತ ಅವಳು ಮಾಡುವಂತ ಪ್ರಶ್ನೆಗೆ ರಾಮನ ಬಳಿಯಲ್ಲಿ ಯಾವ ಉತ್ತರ ಕೂಡ ಇರುವುದಿಲ್ಲ. ಅವರ ಸಮರ್ಥನೆ ಬಹಳ ದುರ್ಬಲವಾಗಿ ಬರ್ತದೆ. ಉನ್ನತವಾದ ಸ್ಥಾನದಲ್ಲಿ ಇರುವವರು ತ್ಯಾಗಕ್ಕೆ ಸಿದ್ಧರಾಗಬೇಕು, ಅವರನ್ನು ಅವಲಂಬಿಸಿದವರು ಕೂಡ ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ಇದು ಒಂದು ತತ್ವ, ರಾಮ ಪಾಲಿಸ್ತಾ ಇದ್ದಂತ ತತ್ವ. ಅಷ್ಟನ್ನು ಮಾತ್ರ ಅವನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಹೆಚ್ಚು ಏನು ಹೇಳಲಿಕ್ಕೆ ಆಗುದಿಲ್ಲ. ಆಮೇಲೆ ಊರ್ಮಿಳೆ ವಿಮರ್ಶೆ ಮಾಡ್ತಾಳೆ, ಹೆಂಗಸರ ಮನಸ್ಸಿನ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಲಾಗದವರು ಇವರು ನಾಲ್ಕು ಜನ ಕೂಡ, ಈ ಕುಟುಂಬವೇ ಒಂದು ಅಸಹ್ಯ ಬರುವ ಕುಟುಂಬ ಅಂತ ಅವಳು ತೀರ್ಮಾನ ಮಾಡ್ತಾಳೆ. ಸುಕೇಶ್ ಕೂಡ ರಾಮನ ಬಗ್ಗೆ ಆಕ್ಷೇಪ ಮಾಡ್ತಾಳೆ, ಈ ಸೀತೆಯ ದಾಸಿ. ಸುಕೇಶಿಯ ಗಂಡನಾದರೂ ಅವನಿಗೊಂದು ಅಂತಃಕರಣ ಇದೆ, ರಾಮನಿಗೆ ಇಲ್ಲದು. ರಾಜಾಜ್ಞೆಯನ್ನು ಧಿಕ್ಕರಿಸಿ ಹೆಂಡತಿಯೊಂದಿಗೆ ಆ ದವಸ ಧಾನ್ಯಗಳನ್ನ ಸೀತೆಯ ವಾಲ್ಮೀಕಿ ಆಶ್ರಮಕ್ಕೆ ಕಳಿಸುವಷ್ಟು ಅವನಿಗೊಂದು ಅಂತಃಕರಣ ಇದೆ. ಹಾಗೆ ಲಕ್ಷ್ಮಣನ ಜೊತೆಗೆ ರಾಮನನ್ನ ಒಂದು ಕಾಂಟ್ರಾಸ್ಟ್ ಮಾಡುವಂತಹ ಸನ್ನಿವೇಶಗಳು ಬರ್ತದೆ. ಲಕ್ಷ್ಮಣ, ನೀನು ಕಾರ್ಯಕುಶಲಿ, ಜನೋಪಯೋಗಿ, ಅಣ್ಣನಂತಲ್ಲ ಅಂತ ಸೀತೆ ಅಂದುಕೊಳ್ತಾಳೆ. ಗಂಡನೊಡನೆ ಹೇಳಿಕೊಳ್ಳಲಾರದ ಅನೇಕ ಸೂಕ್ಷ್ಮಗಳನ್ನು ನಿನ್ನ ಜೊತೆಗೆ ಹೇಳಿಕೊಳ್ತಾ ಇದ್ದೆ ಅಂತ ಅವಳು ಲಕ್ಷ್ಮಣನಲ್ಲಿ ನೇರವಾಗಿ ಹೇಳುವುದಲ್ಲ, ಲಕ್ಷ್ಮಣನಲ್ಲಿ ಹೇಳುತ್ತಾ ಇದ್ದಾಗೆ ಅವಳು ಭಾವಿಸಿಕೊಳ್ಳುವುದು. ಲಕ್ಷ್ಮಣನು ಕಾಡಿಗೆ ಹೋಗ್ಬೇಕು ಅಂತ ಕೈಕೆ ಹೇಳಿದಾಗಲೂ ಅಷ್ಟೇ, ಲಕ್ಷ್ಮಣ ಹೇಳ್ತಾನೆ, ನಾನು ಭರತನನ್ನು ದಶರಥನನ್ನು ಬೇಕಾದ್ರೆ ಮೂಲೆಯಲ್ಲಿ ಕೂರಿಸ್ತೇನೆ, ನೀನೇ ಪಟ್ಟಕ್ಕೆ ಇರು ಅಂತ. ಹಾಗೆಯೇ ಅಗ್ನಿ ಪ್ರವೇಶದ ಸಂದರ್ಭದಲ್ಲಿ ಅವನೇ ರಕ್ಷಿಸುವಂತದ್ದು, ಇದೆಲ್ಲ ಸನ್ನಿವೇಶಗಳು ಕೂಡ. ಆಮೇಲೆ ಸೀತೆಯ ಮೇಲೆ ಅಪವಾದ ಬಂದಾಗ ಅವರನ್ನ ಹಿಡಿದು ಹುಲ್ಲೆಬ್ಬಿಸಿದವರನ್ನ ಗಲ್ಲಿಗೆ ಹಾಕುವ, ಶಿರಚ್ಛೇದ ಮಾಡುವ ಅಂತ ಲಕ್ಷ್ಮಣ ಸಲಹೆ ಕೊಡುವಂಥದ್ದು. ಇಲ್ಲೆಲ್ಲ ಲಕ್ಷ್ಮಣನ ವ್ಯಕ್ತಿತ್ವ ರಾಮನ ವ್ಯಕ್ತಿತ್ವಕ್ಕಿಂತ ಭಿನ್ನವಾಗಿರುತ್ತದೆ. ಆಮೇಲೆ ಲಕ್ಷ್ಮಣನನ್ನು ಅವಳು ಬೈದು ಜಿಂಕೆಯ ಹಿಂದೆ ಬಂದ ರಾಮನನ್ನು ಹುಡುಕ್ಲಿಕ್ಕೆ ಕಳಿಸ್ತಾಳಲ್ಲ, ಅದನ್ನು ಅವನು ಉಲ್ಲೇಖಿಸುವುದೇ ಇಲ್ಲ ಲಕ್ಷ್ಮಣ ರಾಮನಲ್ಲಿ. ತಾನು ಯಾಕೆ ಸೀತೆಯನ್ನು ಬಿಟ್ಟು ಬಂದದ್ದು ನೀನು ಅಂತ ರಾಮ ಬೈದಾಗ ಅವನು ಸುಮ್ಮನೆ ಕೇಳಿಸಿಕೊಳ್ತಾನೆ ಹೊರತು ಸೀತೆಯ ಮೇಲೆ ಯಾವ ಆರೋಪವನ್ನು ಮಾಡುವುದಿಲ್ಲ. ಹೀಗೆ ಅದೆಲ್ಲ ಅವಳಿಗೆ ಲಕ್ಷ್ಮಣನ ಮೇಲಿದ್ದ ಭಾವವನ್ನು ಇನ್ನಷ್ಟು ಹೆಚ್ಚಿಸ್ತದೆ. ಕೊನೆಯದಾಗಿ ಆಗಲೇ ಹೇಳಿದ ಹಾಗೆ ವಾಲ್ಮೀಕಿಯ ದುಃಖಕ್ಕೆ ಒಂದು ಕಥಾವಸ್ತು ಬೇಕಿತ್ತು. ಆ ಕಾದಂಬರಿ ಆರಂಭ ಮತ್ತು ಅಂತ್ಯವಾಗುವಂಥದ್ದನ್ನು ನಾವಿಲ್ಲಿ ಅದೇ ಸ್ವಾರಸ್ಯದಿಂದ ಗಮನಿಸಬಹುದು. ರಾಮನ ಒಂದು ನಿರ್ಲಿಪ್ತಿ, ದುಃಖ ಮತ್ತು ಸಹಿಸುವ ಭಾವವೇ ಸ್ಥಾಯಿಯಾಗಿ ನಿಲ್ಲುವಂಥ ಒಂದು ಕಾದಂಬರಿ. ಕಾದಂಬರಿಯ ಆರಂಭದಲ್ಲಿ ಮಕ್ಕಳು ತಾಯಿಯ ಹಾಲಿಲ್ಲದಕ್ಕೆ ಅಳುವುದರ ಮೂಲಕ ಆರಂಭ ಆಗ್ತದೆ. ಕೊನೆಗೆ ವಾಲ್ಮೀಕಿಯ ಕಣ್ಣೀರಿನೊಂದಿಗೆ ಕಾದಂಬರಿ ಮುಕ್ತಾಯ. ಆ ವಾಲ್ಮೀಕಿಯ ಕಣ್ಣೀರು ಅಂತನ್ನೋದು ಈ ಮನುಷ್ಯರ ಗಂಡು ಹೆಣ್ಣಿನ ಮಧ್ಯದ ಅಗಲಿಕೆಯ ದುಃಖ ಶಾಶ್ವತವೇ ಅನ್ನುವಂಥ ದುಃಖದ ಸ್ಥಾಯಿಯೊಂದಿಗೆ ಮುಗಿಯುವಂಥದ್ದು. ರಾಮ ಜಲಸಮಾಧಿಯಾಗುವಂತಹ ಸನ್ನಿವೇಶ ಬರ್ತದೆ. ಆಮೇಲೆ ಗಂಡನಿಂದ ತ್ಯಾಜ್ಯರಾದ ಹೆಂಡತಿ, ಅದರ ಬಗ್ಗೆ ಹೇಳಿದ್ದಲ್ಲ. ಹಾಗೆ ಇಷ್ಟೆಲ್ಲ ಇದ್ರೂ ಕೂಡ ಈ ಕಾದಂಬರಿಯಲ್ಲಿ ಹಲವಾರು ಹೊಸ ಸನ್ನಿವೇಶಗಳನ್ನು ತಂದಿದ್ದಾರೆ. ಸುಕೇಶಿ ಅಂತ ಪಾತ್ರವನ್ನು ತಂದಿದ್ದಾರೆ. ಸೀತೆ ನೇಗಿಲಿನಲ್ಲಿ ಉಳುವಂತ ಒಂದು ವಿನೂತನವಾದ ಕೃಷಿ ಮಾಡುವಂತ ಸನ್ನಿವೇಶವನ್ನೆಲ್ಲ ಸೃಷ್ಟಿಸಿದ್ದಾರೆ. ಇಷ್ಟ ಆದರೂ ಈ ಕಾದಂಬರಿ ನನಗೆ ಪೂರ್ಣ ತೃಪ್ತಿ ಕೊಟ್ಟಿಲ್ಲ. ಒಂದು ಹಾಗೆ ನೋಡಿದ್ರೆ ನಾನು ನಿರೀಕ್ಷೆ ಮಾಡಿದಷ್ಟು, ರೋಮಾಂಚನದಿಂದ ನಿರೀಕ್ಷೆ ಮಾಡಿದಷ್ಟು ಸಮಾಧಾನ ನನಗೆ ಕಾದಂಬರಿಯನ್ನು ಓದಿದಾಗ ಆಗಲಿಲ್ಲ. ಯಾವ